वाफ़ न्यूज़ में स्वागत है आपका। महेंद्र सरदार विजयपुर शहर के बीजेपी के आकांक्षी विजय कुमार कोडगनूर आज पत्रकारों के सामने ना जाने विजयपुर के शहर के सरकारी हॉस्पिटल और महानगर पालिका और कुछ लोग और कुछ यहाँ के जो संबंध पर लगता है आज उन्हीं के लिए कुछ टारगेट के हिसाब से ही पत्रकारों के सामने कहा गया है। जरूरतमंद चीज ऐसी होती है, जैसे सरकारी हॉस्पिटल तो गरीबों के लिए बहुत ही जरूरतमंद चीज है और महानगर पालिका के लिए वो उस बारे में भी बहुत कुछ कहते हैं। अब उन्हीं के जुबान से अगर सुनेंगे तो साफ साफ आपको पता चलता है कि ताकि आज के विजयपुर के प्रेजेंट एमएलए बसंत गौड़ा पटेल एथनॉल की भी इसी में ही तारीफ करते हैं, ताकि वो भी बीजेपी के एक आकांक्षी बनकर कुछ रोड और लाइट ड्रेनेज ये सब के लिए भी आप वो ये भी बातें करते हैं, ताकि एमएलए की भी तारीफ इसी पत्रकारों के सामने कह देते हैं। अब तो ये भी एक आकांक्षी बन गए हैं, ताकि इनके भी सपने आज विजयपुर शहर के एमएलए बनने की ख्वाहिश रख चुके हैं। तब तो अब इन्होंने तो आप प्रेस मीट में सबके सामने तो जो भी प्रॉब्लम्स है सभी तो बता रहे हैं। आप उन्हीं की जुबान से हम ये तीनों मैटर आप इन्हीं की जुबान से ही सुनाएंगे एक रिपोर्ट में। नंतर भारतीय जनता पक्ष जिले प्रकोष्ठ संचालकन इवत्तिगे नानु भारतीय जनता पक्ष राज्य वृत्तिपर प्रकोष्ठ सदस्यन प्रामाणिक सेवेयन्न पक्षक्के नानु माड्ता इद्दीनि। नानु ओब्ब इंजिनियरिंग पदवीधर मत्तु ई विजयपुर नगरद मुंबरुव 2023 विधानसभा क्षेत्रद विजयपुर विधानसभा क्षेत्रद प्रबल आकांक्षियागिद्देने। ಕಾರಣ ಅದಕ್ಕೆ ಸಾಕಷ್ಟು ಇರಬಹುದು, ಯಾಕಂದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತಿಗೆ ಭಾರತೀಯ ಜನತಾ ಪಕ್ಷದ ವ್ಯವಸ್ಥೆಯಲ್ಲಿ ಮೊದಲಿಂದಲೂ ಗುರುತಿಸಿ ಸಾಕಷ್ಟು ಜವಾಬ್ದಾರಿಯನ್ನು ಕೊಟ್ಟಿದೆ ಮತ್ತು ಗುಜರಾತ್ ಮಾದರಿಯಂತ ಚುನಾವಣೆ ಭಾರತೀಯ ಜನತಾ ಪಕ್ಷದಲ್ಲಿ ಆದರೆ ನನ್ನಂತ ಸಾಮಾನ್ಯ ಕಾರ್ಯಕರ್ತಗೂ ಭಾರತೀಯ ಜನತಾ ಪಕ್ಷ ಗುರುತಿಸ್ತದೆ ಅನ್ನುವಂಥ ಒಂದು ಪ್ರಬಲ ನಂಬಿಕೆಯನ್ನು ಇಟ್ಟಂತ ಕಾರ್ಯಕರ್ತ ನಾನು. ನಮ್ಮ ನಗರದಲ್ಲಿ ನಾನು ಇವತ್ತು ಈ ಪ್ರೆಸ್ ಮೀಟ್ ಮುಖಾಂತರ ನಮ್ಮ ನಗರದಲ್ಲಿ ಕೆಲವು ಇಲಾಖೆಯ ವಿಭಾಗಗಳಿಗೆ ನಾನು ಏನೇನು ಬದಲಾವಣೆ ತರಬಹುದು ಅನ್ನುವಂಥ ಒಂದು ಆಶಾಭಾವನೆಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲು ಶಿಕ್ಷಣದಲ್ಲಿ ಶಿಕ್ಷಣ ಆರೋಗ್ಯ ಮತ್ತು ನಗರಾಭಿವೃದ್ಧಿ ಅದರ ಜೊತೆ ಜೊತೆ ಮಹಾನಗರ ಪಾಲಿಕೆ ಅದರ ಜೊತೆ ಪ್ರವಾಸೋದ್ಯಮ ಅದರ ಜೊತೆ ಸಾಕಷ್ಟು ನಮ್ಮ ಯುವಕರಿಗೆ ನಿರುದ್ಯೋಗಿ ಸಮಸ್ಯೆ ಇರಬಹುದು ಈ ಎಲ್ಲ ವಿಚಾರಗಳನ್ನು ವಿಷಯವನ್ನು ಇಟ್ಕೊಂಡು ನಾನೊಂದು ವಿಷಯ ತಮ್ಮಿಂದ ಪ್ರಸ್ತಾಪ ಮಾಡಬೇಕಂತೇಳಿ ಒಂದು ಇವತ್ತು ಪ್ರೆಸ್ ಮೀಟ್ ಮಾಡಿದ್ವಿ. ಈಗ ಶಿಕ್ಷಣದಲ್ಲಿ ಅಂದರೆ ಈಗ ನಾವು ಶಿಕ್ಷಣದಲ್ಲಿ ನಮ್ಮ ಜಿಲ್ಲೆ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲಿ ನಮ್ಮ ಶಿಕ್ಷಣ ವಿಜಯಪುರ ಜಿಲ್ಲೆ 8ನೇ ಸ್ಥಾನಮಾನದಲ್ಲಿದೆ. ಯಾಕೆ ಇನ್ನೂ ನಾವು ಕಡಿಮೆ ಸಂಖ್ಯೆಯಲ್ಲಿ 1, 2, 3 ಸ್ಥಾನದಲ್ಲಿ ಯಾಕೆ ಬರ್ತಾ ಇಲ್ಲ ಅನ್ನುವಂಥದ್ದಕ್ಕೆ ಸಾಕಷ್ಟು ಯೋಚನೆಗಳು ಮಾಡಬೇಕಾಗಿದೆ. ಒಬ್ಬ ಬ್ಲಾಕ್ ಎಜುಕೇಷನ್ ಆಫೀಸರ್ ಅಂತ ಒಬ್ಬ ತಾಲೂಕಿಗೆ ಆಫೀಸರ್ ಇದ್ದಂತ ವ್ಯಕ್ತಿ ಸಾಮಾನ್ಯ ಕನ್ನಡ ಶಾಲೆ ಇದ್ದಂತ ಒಬ್ಬ ವಿದ್ಯಾರ್ಥಿಯ ಇವ್ಯಾಲ್ಯುವೇಷನ್ ಮಾಡುವಂತದ್ದು ವ್ಯವಸ್ಥೆ ಈಗಾಗಲೇ ಸಾಕಷ್ಟು ತಂತ್ರಾಂಶ ತಂತ್ರಜ್ಞಾನದಿಂದ ಅವೈಲೇಬಲ್ ಇದೆ ರಾಜ್ಯದಲ್ಲಿ. ಇದ್ರೂ ಸಹಿತ ಅದನ್ನ ನಾವು ಇಂಪ್ಲಿಮೆಂಟ್ ಸರಿಯಾಗಿ ಮಾಡ್ತಾ ಇಲ್ಲ. ಅದಕ್ಕಾಗಿ ನನ್ನ ವಿಚಾರ ಯಾವ ರೀತಿ ಇದೆ ಅಂದ್ರೆ ಈ ಶಾಲೆಗಳಿಗೆ ಬಣ್ಣ ಸುಣ್ಣ ಹಚ್ಚುವಂತಹ ಸೌಂದರ್ಯೀಕರಣ ಮಾಡುವುದರ ಜೊತೆ ಜೊತೆನೆ ಅತ್ಯಂತ ಅವಶ್ಯಕತೆ ಇರತಕ್ಕಂಥದ್ದು ಅಲ್ಲಿದ್ದಂತ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಆ ವಿದ್ಯಾರ್ಥಿಯನ್ನ ಸುಧಾರಣೆ ಮಾಡುವಂತ ಡಿಜಿಟಲ್ ಕ್ಲಾಸ್ ರೂಮ್ಗಳ ಒಂದೊಂದು ಸ್ಕೂಲ್ಗಳಿಗೆ ಸರ್ಕಾರದಿಂದ ಒಂದೊಂದು ಶಾಲೆಗಳಿಗೆ ಕೊಡಬೇಕನ್ನುವಂಥದ್ದು ಉದ್ದೇಶ. ಅದರಿಂದ ಇಂಡಿವಿಜುವಲ್ ಸ್ಟೂಡೆಂಟ್ ಇವ್ಯಾಲ್ಯುವೇಷನ್ ಸಹಿತ ಬಹಳ ಪ್ರಾಪರ್ ಆಗಿ ಮಾಡಬಹುದು ಶಿಕ್ಷಣದಲ್ಲಿ. ಅಂದ್ರೆ ನಾವು ಇವತ್ತು ಶುರು ಮಾಡಿದರೆ ಎಷ್ಟು ವರ್ಷ ತಗೋಬಹುದು, 1ನೇ ತರಗತಿ ವಿದ್ಯಾರ್ಥಿಗೆ ನಾವು ಶುರು ಮಾಡಿದರೆ ಅದು 10ನೇ ತರಗತಿ ವಿದ್ಯಾರ್ಥಿ ಬರುವವರೆಗೂ ಒಂದು 10 ವರ್ಷ ಕಾಲಾವಕಾಶ ತಗೋಬಹುದು. ಯಾಕಂದ್ರೆ ನಾವೆಲ್ಲ ತಿಳ್ಕೊಂಡಂಗೆ ಶಿಕ್ಷಣ ಅನ್ನುವಂತ ಒಂದು ಭದ್ರ ಬುನಾದಿ ನಮ್ಮ ವಿದ್ಯಾರ್ಥಿಗಳಿಗೆ ಯುವಜನರಿಗೆ ಒಳ್ಳೆ ರೀತಿ ಸಿಕ್ಕಾಗ ಮಾತ್ರ ನಮ್ಮ ದೇಶ ಪ್ರಬಲವಾಗಿ ಅತ್ಯಂತ ಏನು ನಾವು ಭದ್ರವಾಗಿ ಕಟ್ಟಬಹುದು ಅನ್ನುವಂಥದ್ದನ್ನ ನಾವೆಲ್ಲ ಮನಗಂಡಿವಿ. ಶಿಕ್ಷಣದಲ್ಲಿ ಬದಲಾವಣೆ ತರಬಹುದು, ಅಲ್ಲಿದ್ದಂತ ಶಿಕ್ಷಕರನ್ನ ಮಾನಿಟರ್ ಮಾಡಬಹುದು, ಶಿಕ್ಷಕರು ಇವತ್ತು ಎಲ್ಲಿದಾರ, ಏನ್ ಮಾಡ್ತಾ ಇದ್ದಾರ, ಎಷ್ಟು ತಾಸು ಕ್ಲಾಸ್ ತಗೊಂಡಾರ,
ಅನ್ನುವಂಥದ್ದು ಡೇಟಾ ಅನಾಲಿಟಿಕಲ್ ಸಾಕಷ್ಟು ನಾವು ಟೆಕ್ನಾಲಜಿ ಇವತ್ತಿನ ತಂತ್ರಾಂಶವನ್ನು ಬಳಸಿ ನಾವು ಅವ್ರನ್ನ ಮಾನಿಟರ್ ಮಾಡೋಕ್ಕೆ ಸಾಧ್ಯ ಇದೆ. ಇವೆಲ್ಲ ವ್ಯವಸ್ಥೆಯನ್ನು ನಾನು ನನಗೇನಾದರೂ ಪಕ್ಷ ಅವಕಾಶ ಕೊಡ್ತು ಅಂದ್ರೆ ಬರುವಂಥ ದಿವಸಗಳಲ್ಲಿ ಇವೆಲ್ಲ ಬದಲಾವಣೆಗಳನ್ನು ತರುವಂಥ ಚಿಂತನೆ ನನ್ನ ಹತ್ರ ಇದೆ. ಈ ಆರೋಗ್ಯದಲ್ಲಿ ಇವತ್ತಿಗೂ ನಾವು ನೋಡ್ತೀವಿ, ನೂರಾರು ಜನರು, ನೂರಾರು ಅನಾರೋಗ್ಯದಲ್ಲಿ ಇದ್ದಂತಹ ವ್ಯವಸ್ಥೆ ಇದ್ದಂತ ಜನರು ಮಹಾರಾಷ್ಟ್ರಕ್ಕೆ ಮುಖ ಮಾಡಿ ಮಹಾರಾಷ್ಟ್ರದ ಸೋಲಾಪುರ, ಸಾಂಗ್ಲಿ, ಮಿರಜ್ಗೆ ಹೋಗುವಂತ ವ್ಯವಸ್ಥೆ ಇವತ್ತಿಗೂ ನಮ್ಮ ವಿಜಯಪುರದಲ್ಲಿ ಇದೆ. ಯಾಕಿದೆ? ನಮ್ಮಲ್ಲೇನು ಆಸ್ಪತ್ರೆಗಳ ಕೊರತೆ ಇದೆನಾ? ಮತ್ತೆ ಇಲ್ಲಿ ಇದ್ದಂತ ಜಿಲ್ಲಾ ಆಸ್ಪತ್ರೆ ನಮ್ಮ ಸಾಕಷ್ಟು ಏನು ಅವಾರ್ಡ್ಗಳನ್ನ ತಗೊಂಡಂತ ಆಸ್ಪತ್ರೆ, ಅದರಲ್ಲಿ ತಂತ್ರಜ್ಞಾನದಿಂದ ಒಳ್ಳೆ ಅಲ್ಲಿ ಸಾಮಗ್ರಿಗಳು ಎಷ್ಟು ದಿನ ಕೆಲಸ ಮಾಡ್ತಾವೆ? ಕೆಲಸ ಮಾಡಂಗಿಲ್ಲ. ಇವತ್ತು MRI ಮಷಿನ್ ಹೋದಾಗ 15 ದಿನಗಟ್ಟಲೆ ಕೆಲಸ ಮಾಡ್ತಿರಂಗಿಲ್ಲ. ಯಾಕೆ ಮಾಡ್ತಿರಂಗಿಲ್ಲ? ಏನ್ ವ್ಯವಸ್ಥೆ ಅದ? ಅದಕ್ಕೇನು ಪರ್ಯಾಯ ವ್ಯವಸ್ಥೆ? ನಮ್ಮ ಅಲ್ಲಿದ್ದಂತ ಪ್ರೈವೇಟ್ ಹಾಸ್ಪಿಟಲ್ ಕಳಿಸುವಂತ ವ್ಯವಸ್ಥೆ ಯಾಕೆ ಮಾಡ್ಬೇಕು? BPL ಹೋಲ್ಡರ್ಗಳು ಅಲ್ಲಿ ಹೋದ್ರೆ ಅಲ್ಲಿದ್ದಂತ ಏನು ನಮ್ಮ ಡಾಕ್ಟರ್ಸ್ಗಳು, ಅಲ್ಲಿದ್ದಂತ ಸಿಬ್ಬಂದಿಗಳು, ಜಿಲ್ಲಾ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳು ಆ BPL ಕಾರ್ಡ್ ಹೋಲ್ಡರ್ಸ್ಗೆ ಯಾವ ರೀತಿ ವರ್ತನೆ ಮಾಡ್ತಾರೆ? ಅಲ್ಲಿ ವರ್ತನೆ, ತಮ್ಮ ವರ್ತನೆ ಅಲ್ಲಿ ಒಂದು ಅಸ್ಪೃಶ್ಯರಿಗೆ ವರ್ತನೆ ಮಾಡಿದಾಗ ಅವ್ರು ಯಾರು ಮುಂದೆ ತಿಳಿಸ್ಬೇಕು? ಅಲ್ಲೇನಾದ್ರೂ ಒಂದು ಗ್ರೀವೆನ್ಸ್ ಎಲ್ಲಿದೆನಾ? ದೂರ ದಾಖಲಾತಿ ಒಂದು ಏನಾದರೂ ಅಲ್ಲಿ ಕೇಂದ್ರ ಇದೆಯಾ? ಅದಕ್ಕೇನಾದರೂ ತಂತ್ರಾಂಶ ತಂತ್ರಜ್ಞಾನ ಬಳಸಿದಾರ? ಸಹಸ್ರಾರು ರೋಗಿಗಳು ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಬರೋದ್ರಿಂದ ಅಲ್ಲಿ ಅವರಿಗೆ ತೊಂದರೆ ಆಯ್ತು, ಏನಾದರೂ ಸಲಹೆ ಸೂಚನೆ ಕೊಡಕ್ಕೆ ಒಂದೇನಾದ್ರೂ ಕಾಲ್ ಸೆಂಟರ್ ಮಾಡಿದಾರ? ಆ ಕಾಲ್ ಸೆಂಟರ್ಗೆ ಒಂದೇನಾದ್ರೂ ಟೋಲ್ ಫ್ರೀ ನಂಬರ್ ಮಾಡಿದಾರ? ಏನಾದರೂ ಒಂದು ವ್ಯವಸ್ಥೆ ಬೇಕಲ್ಲ. ಇವತ್ತು ನಗರದಲ್ಲಿ APL ಕಾರ್ಡ್ ಹೋಲ್ಡರ್ ಅನ್ನೋಂಥವ್ರು ಇದ್ದವರು 30% ನಗರದಲ್ಲಿದ್ದಂತ APL ಕಾರ್ಡ್ ಹೋಲ್ಡರ್ಗಳು ಮನೆ ಬಾಡಿಗೆ ತಗೊಂಡು ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. 30% ಆ ಬಾಡಿಗೆ ಮನೆಯವರಿಗೆ ಅವ್ರಿಗೆ ಕಲ್ಪನೆಗೆ ಸರ್ಕಾರ ಏನು ವ್ಯವಸ್ಥೆ ಮಾಡ್ತಾ ಇದೆ? ನಗರಾಭಿವೃದ್ಧಿ ಪ್ರಾಧಿಕಾರ ಬರೀ ರಿಯಲ್ ಎಸ್ಟೇಟ್ ಮಾಡುವಂತ ಉದ್ಯಮಿದಾರರಿಗೆ ಪರವಾನಿಗೆ ಕೊಡುವಂತ ಕಚೇರಿ ಆಗಿದೆಯಾ? ಅಥವಾ ಇಲ್ಲಿವರೆಗೂ ತಮ್ಮದೇ ಆದಂತ ಲೇಔಟ್ಗಳು ಮಾಡಿ ಕಡಿಮೆ ರೇಟಲ್ಲಿ ಕೊಡುವಂತ ಸಾಧ್ಯತೆಗಳು ಯಾಕೆ ಆಗ್ತಾ ಇಲ್ಲ? ಮತ್ತು ಸರ್ಕಾರಿ ಜಾಗಗಳು ಸಾಕಷ್ಟು ನಮ್ಮ ನಗರದಲ್ಲಿ ಅವೈಲೇಬಲ್ ಇದ್ದಾಗೂ ಸಹಿತ ಅದು ಬಹುಮಾಡ ಕಟ್ಟಡಿಗಳನ್ನ ಮಾಡಿ ಅಲ್ಲಿದ್ದಂತ ನಮ್ಮ APL ಯಾರು ನಮ್ಮ 30% ದಲ್ಲಿ ಬರ್ತಕ್ಕಂತ ಮನೆ ಇಲ್ಲದಂತ ಜನರದಾರ, ಅವ್ರಿಗೆ ಯಾಕೆ ನೀವು ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಅನ್ನು ಮಾಡಿ ಅಲ್ಲಿ ಲಿಫ್ಟ್ ಅನ್ನು ಮಾಡುವಂತ ಆಪರೇಟ್ ಮಾಡಿ ವ್ಯವಸ್ಥಿತವಾಗಿ ಅವ್ರಿಗೆ ಮನೆಗಳನ್ನ ಕಡಿಮೆ ರೇಟಲ್ಲಿ ಕೊಡುವಂತ ವ್ಯವಸ್ಥೆ ಯಾಕೆ ವ್ಯವಸ್ಥೆ ಆಗ್ತಾ ಇಲ್ಲ? ಈಗ ನಾವು BPL ಕಾರ್ಡ್ ಹೋಲ್ಡರ್ಗೆ ರಾಜೀವ್ ಗಾಂಧಿ ಆವಾಸ್ ಯೋಜನೆ ಆಗಿರ್ಬೋದು, ವಸತಿ ಯೋಜನೆಯಲ್ಲಿ ಆಗಿರ್ಬೋದು, ಸಾಕಷ್ಟು ಮನೆಗಳನ್ನ ಹಂಚಿಕೆ ಮಾಡುವಂತ ಸರ್ಕಾರದ ಯೋಜನೆ ಇದೆ. ಆದ್ರೆ APL ಗಳಿಗೆ ಏನು ವ್ಯವಸ್ಥೆ? ಈ ಕಡೆ BPL ಇಲ್ಲ ಅವರು, ಈ ಕಡೆ ಅಪ್ಪರ್ APL ಇಲ್ಲ ಅನ್ನೋಂತ ಮಧ್ಯಸ್ಥಕ್ಕಿದ್ದಂಥವ್ರಿಗೆ 30% ಇದ್ದವ್ರಿಗೆ ಮನೆ ಸಿಗುದು ಯಾವಾಗ ಅನ್ನುವಂಥ ವ್ಯವಸ್ಥೆಯನ್ನು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೂ ನಾನು ಇವತ್ತು ಮಾತಾಡಬೇಕಾಗ್ಯದ. ಅದ್ರ ಜೊತೆ ಜೊತೆ ಇನ್ನು ಮಹಾನಗರ ಪಾಲಿಕೆ ವ್ಯವಸ್ಥೆ ಯಾವ ರೀತಿ ಅದ? ಮಹಾನಗರ ಪಾಲಿಕೆ ನಮ್ಮ ವಿಜಯಪುರದಲ್ಲಿ ಇದ್ದಂತ ಮಹಾನಗರ ಪಾಲಿಕೆಯಲ್ಲಿ ಕನಿಷ್ಠ ಪಕ್ಷ ಅಲ್ಲಿದ್ದಂತ ಒಬ್ಬ KS ಸೀನಿಯರ್ ಆಫೀಸರ್ ಒಬ್ಬ ಮಹಾನಗರ ಪಾಲಿಕೆ ಆಯುಕ್ತರಾಗಿ ಬರ್ಬೇಕನ್ನುವಂತ ಒಂದು ಕಳಕಳಿ ನನ್ನದಿದೆ. ಇಲ್ಲ ಅಂದ್ರೆ ಪ್ರೊಫೆಷನಲ್ ಇದ್ದಂತ IAS ಆಫೀಸರ್ಸ್ ಬರ್ಬೇಕನ್ನುವಂಥದ್ದು ಒಂದಿದೆ. ಮಹಾನಗರ ಪಾಲಿಕೆ ಆಯುಕ್ತರಾಗಿ ಅವ್ರಿಗೇನೋ ಒಂದು ಬದಲಾವಣೆ ಮಾಡ್ಬೇಕನ್ನುವಂತ ಒಂದು ಏನು ಶಕ್ತಿ ಅನ್ನುವಂಥ ವಿಚಾರ ಇರ್ತದೆ. ಹಾಗಂತ ನಾನು ಇದ್ದಂತ ಮಹಾನಗರ ಪಾಲಿಕೆ ಆಯುಕ್ತರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಮಹಾನಗರ ಪಾಲಿಕೆಯಲ್ಲಿ ಇದ್ದಂತ ಅಲ್ಲಿ ಪ್ರಾಪರ್ಟಿಗಳು, ನಗರದಲ್ಲಿ ಇದ್ದಂತ 70,000-75,000 ಪ್ರಾಪರ್ಟಿಗಳು ಅವರಲ್ಲಿ ಅಧಿಕೃತವಾಗಿ ದಾಖಲಾತಿ ಅಲ್ಲಿ ಅದಾವ ಅಂತ ಹೇಳ್ತಾರೆ ಮಹಾನಗರ ಪಾಲಿಕೆ ಅವ್ರ ಏನು ಕಮಿಷನರ್. ಆದ್ರೆ 70,000-75,000 ಆದ ನಂತರ ನೀವು ಮುಂದಿದ್ದಂತ ಏನು ಪ್ರಾಪರ್ಟಿಗಳಿಗೆ ಇಲ್ಲಿಗಲ್ ಪ್ರಾಪರ್ಟಿಗಳನ್ನ ಡಬಲ್ ದಿ ಟ್ಯಾಕ್ಸ್ ಪೇಮೆಂಟ್ ಮಾಡಿ ಅವರನ್ನು ನೀವು ನೆಟ್ ತಮ್ಮ ಇದ್ರ ಲೀಗಲ್ ಇದರಲ್ಲಿ ತಗೊಳ್ದೆ ಯಾವಾಗ ಸಾಕಷ್ಟು ಗುಂಟಾ ಸೈಟ್ಗಳಿದ್ದಂತ ಮನೆಗಳ ಕಟ್ಟಿದಾರೆ. ಅವ್ರಿಗೆ ನೀವು ಮೂಲಭೂತ ಸೌಕರ್ಯಗಳನ್ನು ಸಂಪೂರ್ಣ ಒದಗಿಸಿಕೊಟ್ಟಿರಿ, ನೀರು ಕೊಟ್ಟಿರಿ, ರಸ್ತೆ ಕೊಟ್ಟಿರಿ, ಒಳ್ಳೆ ಬೆಳಕು ಕೊಟ್ಟಿರಿ, ಗಾಳಿ ಕೊಟ್ಟಿರಿ, ಎಲ್ಲ ಮಾಡಿದ್ಮೇಲೆ ಇವತ್ತು ನೀವು ಲೀಗಲ್ ಇದರಲ್ಲಿ ಅವರನ್ನು ತಗೊಂಡು ಬರ್ತಾ ಇಲ್ಲ. ಯಾಕೆ? ಅವ್ರ ಪ್ರಾಪರ್ಟಿ ಲೀಗಲ್ ಆಗುತ್ತೆ, ಡಬಲ್ ದಿ ಟ್ಯಾಕ್ಸ್ ಅವ್ರು ಪೇಮೆಂಟ್ ಮಾಡಕ್ ರೆಡಿ ಆಗ್ತಾರೆ, ನಿಮಗೂ ಆದಾಯ ಹೆಚ್ಚಾಗುತ್ತೆ. ನೀವು 20 ಕೋಟಿ ಪ್ರತಿ ವರ್ಷ ನೀವು ಆದಾಯವನ್ನ ಏನು ನೀವು ಗುರಿಯನ್ನು ತಗೋತೀರಿ, ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡುವಂತ ಗುರಿಯನ್ನು ತಗೋತೀರಿ, 20 ಕೋಟಿ ನಿಮಗೆ ಗುರಿ ಕೊಟ್ಟವ್ರು ಯಾರು? ಆ ಗುರಿಯಲ್ಲಿ ನೀವು ಸರ್ಕಾರದ ತೆರಿಗೆಯನ್ನು ಒಳಗೊಂಡಿರುವಂತ ಗುರಿಯನ್ನು ನೀವು ಅದಕ್ಕೆ ಟ್ಯಾಲಿ ಮಾಡಿ ಪ್ರತಿ ವರ್ಷ ನಾವು ಗುರಿ ಮುಟ್ಟಿದ್ವಿ ಅಂತ ಹೇಳ್ತೀರಿ. ನೀವು 100 ಕೋಟಿ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡುವಂತ ನಿಮ್ಗೆ ಗುರಿ ಹೊಂದ್ಬೋದಿತ್ತಲ್ಲ, ಯಾಕೆ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಪ್ರಾಪರ್ ಆಗಿ ಕಲೆಕ್ಟ್ ಮಾಡ್ತಾ ಇಲ್ಲ? ಇವತ್ತು 2002 ಸ್ವಯಂ ಆಸ್ತಿ ಘೋಷಣೆ ತೆರಿಗೆ ಪದ್ಧತಿ ಒಳಗ 2002 ಜಾರಿಯಲ್ಲಿದ್ದಂಥದ್ದು ಒಬ್ಬ ಆಸ್ತಿ ಮಾಲೀಕ ನನ್ನ ಆಸ್ತಿ ತೆರಿಗೆ ಇಷ್ಟದ ಅಂತ ಹೇಳಿ ಸ್ವಯಂ ಘೋಷಣೆ ಮಾಡ್ತಾನೆ, ಅದನ್ನ ನೀವು ಕಟ್ಕೊಂಡು ಬಿಡ್ತೀರಿ. ಅದಾದ ನಂತರ ಇವತ್ತು 2002 ಇಲ್ಲಿವರೆಗೂ ಸಹಿತ ಒಬ್ಬನಾದರೂ ಮಹಾನಗರ ಪಾಲಿಕೆ ಆಯುಕ್ತರು ಈ ಟ್ಯಾಕ್ಸ್ ಅನ್ನ ಕರೆಕ್ಟ್ ಆಗಿ ಇವರು ಅನೌನ್ಸ್ಮೆಂಟ್ ಮಾಡಿದ್ದನ್ನ ಸರಿಯಾಗಿದೆ ಅಂತ ಹೇಳಿ ವೆರಿಫೈ ಮಾಡಿದಿರಾ? ಯಾಕೆ ಮಾಡ್ತಾ ಇಲ್ಲ? ಯಾರ ಪ್ರಭಾವಕ್ಕೆ ನೀವೆಲ್ಲ ಒಳಗಾಗಿರಿ? ಮಹಾನಗರ ಪಾಲಿಕೆಯ ವ್ಯವಸ್ಥೆ ಯಾವ ರೀತಿ ಇರಬೇಕು ಅಂದ್ರೆ ಇಲ್ಲಿದ್ದಂತ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಕಟ್ಟಿದಂತ ಜನರನ್ನ ಟ್ಯಾಕ್ಸ್ ಮುಖಾಂತರನೇ ಈ ನಗರ ಅಭಿವೃದ್ಧಿ ಮಾಡಬೇಕು, ನಗರ ಜೀರ್ಣೋದ್ಧಾರ ಮಾಡಬೇಕು. ಪ್ರತಿ ಸರಿ ನೀವು ರಸ್ತೆ ಆಗ್ಲಿ ಅಲ್ಲಿ ಕಸ ಹುಡುಗುವಂತ ಇಲ್ಲಿ ಸಿಬ್ಬಂದಿಗಳಿಗಾಗ್ಲಿ ಅವರಿಗೆಲ್ಲ ನೀವು ಕೊಡುವಂತ ಪಗಾರಗಳಿಗೆ, ಪ್ರತಿ ತಿಂಗಳ ಪಗಾರಗಳಿಗೆ ಅವ್ರಿಗೇನೋ ಒಂದು ನೆಪ ಹೇಳುವಂತ ವ್ಯವಸ್ಥೆ ಯಾಕೆ ಮಾಡ್ತೀರಿ? ಯಾಕೆ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಪ್ರಾಪರ್ ಆಗಿ ಕಲೆಕ್ಟ್ ಮಾಡ್ತಾ ಇಲ್ಲ? ಯಾರು ಕಮರ್ಷಿಯಲ್ ಪ್ರಾಪರ್ಟಿ ಇದೆ, ರೆಸಿಡೆನ್ಸಿಯಲ್ ಪ್ರಾಪರ್ಟಿ ಇದೆ, ಕಮರ್ಷಿಯಲ್ ಓಪನ್ ಲ್ಯಾಂಡ್ ಇದೆ,
ಇವೆಲ್ಲನೂ ನೀವು ಸರಿಯಾದಂತ ನಿರ್ವಹಣೆ ಮಾಡಿದಾಗ ಪ್ರತಿ ಸರಿ ನೀವು ಏನು ಫಂಡ್ ಇಲ್ಲ ಅನ್ನುವಂಥದ್ದು ಯಾಕೆ ಹೇಳ್ತೀರಿ? ಫಂಡ್ ಬೇಕಾದಾಗ ಪ್ರತಿ ಸರಿ ಸರ್ಕಾರದ ಕಡೆ ಯಾಕೆ ನೀವು ಕೈ ಮಾಡಿ ತೋರಿಸ್ತೀರಿ? ನಿಮ್ಮ ಕಾರ್ಯನಿರ್ವಹಣೆಯನ್ನ ಸರಿಯಾಗಿ ಮಾಡಿದಲ್ಲಿ ಸಾಕಷ್ಟು ನೀವು ಬದಲಾವಣೆ ನಗರದಲ್ಲಿ ತರುವಂತ ವ್ಯವಸ್ಥೆ ಆಗ್ತದೆ. ಟ್ಯಾಕ್ಸನ್ನ ಬಹಳ ವರ್ಷದಿಂದ ಕಟ್ಟಿಲ್ಲ ಅನ್ನುವಂಥವ್ರಿಗೆ ಯಾಕೆ ನೀವು ಅದನ್ನ ಒತ್ತಡ ಹಾಕಿ ಅವ್ರ ಮನೆ ಮನೆಗೆ ಹೋಗಿ ನಿಮ್ಮ ಕಾನೂನು ರೀತಿಯ ಕ್ರಮ ಯಾಕೆ ತಗೊಳ್ತಾ ಇಲ್ಲ? ಯಾರು 50 ಲಕ್ಷಕ್ಕಿಂತ ಮೇಲೂ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಕಟ್ಟುವಂತ ಜನರು ಇನ್ನೂ ವಿಜಯಪುರದಲ್ಲಿ ಇದ್ದಾರೆ, ಅವ್ರಿಗೆ ಯಾಕೆ ನೀವು ಯಾವ್ದು ಕಾನೂನು ರೀತಿ ಏನು ತಗೊಳ್ತಾ ಇಲ್ಲ? ಯಾಕೆ ಈ ರೀತಿ ನೀವು ರೆವಿನ್ಯೂ ಅನ್ನ ಹೆಚ್ಚು ಮಾಡುವಂತ ನಗರದಲ್ಲಿ ಮಾಡಿದಾಗ ಸಾಕಷ್ಟು ಬದಲಾವಣೆ ತರಬಹುದು. ಇವತ್ತು ನಗರ ಏನು ಮಹಾನಗರ ಪಾಲಿಕೆ ರಾಜ್ಯದಲ್ಲಿ ಇದ್ದಂತ 10 ಮಹಾನಗರ ಪಾಲಿಕೆಯಲ್ಲಿ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಇದ್ದಂತ ವ್ಯವಸ್ಥೆ ನೀವು ಯಾಕೆ ಇಲ್ಲಿ ಅಡಾಪ್ಟ್ ಮಾಡ್ತಾ ಇಲ್ಲ? ತುಮಕೂರಲ್ಲಿ ಸಂಪೂರ್ಣ ಡಿಜಿಟಲೈಸೇಷನ್ ಆಗುವಂತ ವ್ಯವಸ್ಥೆ ಆಗಿದೆ. ಯಾರು 2002 ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಪ್ರಾಪರ್ ಆಗಿ ತಾವು ಕಟ್ಟಿದಾನೆ ಅವನು ತನ್ನ ಕ್ಲಿಯರೆನ್ಸ್ ತನ್ನ ಫಾರ್ಮ್ 3 ಅಲ್ಲೇನೋ ಒಂದು ಫಾರ್ಮ್ 3 ಡಿಗ್ರಿ ಏನು ಪ್ರಾಪರ್ಟಿ ಟ್ಯಾಕ್ಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅನ್ನ ಪ್ರತಿ ವರ್ಷ ನೀವು ಮಹಾನಗರ ಪಾಲಿಕೆಯವ್ರು ಕೊಡ್ತೀರಿ. ಅವ್ನು ತನ್ನ ಮನೆಯಲ್ಲೇ ಕೂತ್ಕೊಂಡು ಯಾಕೆ ತಗೊಳ್ಳುವಂತ ವ್ಯವಸ್ಥೆ ನೀವು ಮಾಡ್ತಾ ಇಲ್ಲ. ಡಿಜಿಟಲೈಸೇಷನ್ ಇರೋದ್ರಿಂದ ನಿಮ್ಗೆ ಡಿಜಿಟಲ್ ಸಿಗ್ನೇಚರ್ ಆಗುವಂತದ್ದು ಮತ್ತು QR ಕೋಡ್ ಜನರೇಟ್ ಮಾಡುವಂತದ್ದು ಒಂದು ನೀವು ಖಾತಾವನ್ನ ಮನೆಯಲ್ಲಿ ಕೂತ್ಕೊಂಡು ಫಾರ್ಮ್ 3 ಜನರೇಟ್ ಮಾಡುವಂತ ಕ್ಲಿಯರೆನ್ಸ್ ಅನ್ನು ನೀವು ಯಾಕೆ ವ್ಯವಸ್ಥೆ ಮಾಡ್ತಾ ಇಲ್ಲ? ಪ್ರಾಪರ್ಟಿ ಟ್ಯಾಕ್ಸ್ ನಾವು ಪ್ರಾಪರ್ ಆಗಿ ಕಟ್ಟಿ ನಿಮಗೆ ಅವ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಸಲುವಾಗಿ ಅವ್ನ ಚಪ್ಪಲ್ ಹರ್ಕೋಬೇಕಾ? ಇದೆಲ್ಲ ವ್ಯವಸ್ಥೆಯನ್ನ ನಾನು ನನಗೆ ಪಕ್ಷ ಏನಾದ್ರೂ ನನಗೆ ಅವಕಾಶಗಳಿಗೆ ಕೊಟ್ಟಲ್ಲಿ ನಾನು ನನಗೆ ಪಕ್ಷ ಅವಕಾಶ ಕೊಟ್ಟಾದ ನಂತರ ಈ ನಗರದ ಶಾಸಕನಾದಲ್ಲಿ ಇವೆಲ್ಲ ಬದಲಾವಣೆ ತರುವಂತ ನನ್ನ ಒಂದು ವಿಚಾರ ಯೋಚನೆಗಳನ್ನ ತಮ್ಮ ಮುಂದೆ ನಾನು ಹಂಚಿಕೊಳ್ತಾ ಇದ್ದೀನಿ. ಶಾಸಕರು ಈಗಾಗಲೇ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ನಾನು ಅವ್ರ ಬಗ್ಗೆ ಅಪಾದನೆ ಮಾಡ್ತಾ ಇಲ್ಲ. ಯಾಕಂದ್ರೆ ಅವರು ಈಗಾಗಲೇ ಸಾಕಷ್ಟು ಕೆಲಸ ಮಾಡಿದ್ರಿಂದ ರಸ್ತೆಗಳನ್ನ ಸಾಕಷ್ಟು ಮಾಡಿದ್ದಾರೆ, ಬೆಳಕು ದೀಪಗಳನ್ನ ಸಾಕಷ್ಟು ಹಾಕಿದ್ದಾರೆ, ನೋಡಿ ತಾವೆಲ್ಲ ನೋಡಿದಿರಿ. ಆದ್ರೆ ನಾನು ಅಂದೇನು, ಈಗ ನಾನೊಬ್ಬ ಯುವಕ, ನಾನೊಬ್ಬ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್, ಈ ತಂತ್ರಾಂಶ ತಂತ್ರಜ್ಞಾನದ ಬಗ್ಗೆ ಸಾಕಷ್ಟು ನನಗೆ ಅರಿವಿರೋದ್ರಿಂದ ಸರ್ಕಾರದ ವ್ಯವಸ್ಥೆಯನ್ನ ಬಹಳ ಹತ್ತಿರದಿಂದ ನೋಡಿರೋದ್ರಿಂದ ಒಬ್ಬ ನಗರ ಶಾಸಕನಾಗಿ ನನಗೆ ಏನಾದ್ರೂ ಅವಕಾಶ ಕೊಟ್ರೆ ನಾನು ಇಂಥವೆಲ್ಲ ವಿಭಾಗದಲ್ಲಿ ಬದಲಾವಣೆ ತರುವಂತ ಸಾಧ್ಯತೆಗಳು ಅದಾವ ಅನ್ನುವಂಥದ್ದನ್ನ ನಾನು ಅಲ್ಲ, ಅವರು ತಂತ್ರಾಂಶದಿಂದ ಎಷ್ಟು ಅಪ್ಡೇಟ್ ಅದಾರ ಅಥವಾ ಯಾವ ರೀತಿ ಅದಾರ ಅನ್ನುವಂಥದ್ದು ನಾನು ತಿಳ್ಕೊಳ್ಳೋದೇ. ನಾನು ಒಂದು ವ್ಯವಸ್ಥಿತವಾಗಿ ಒಬ್ಬ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆಗಿ ನಾನು ಇದರಲ್ಲಿ ಬದಲಾವಣೆ ತರಬಹುದು ಅನ್ನೋದು ಹೇಳ್ಬೋದು. ಬಟ್ ನಾನಿಲ್ಲಿ ಯಾರ ನಾಯಕರನ್ನು ತಗೊಳ್ಳೋದಾಗ್ಲಿ ಹೊಗಳೋದಾಗ್ಲಿ ಅಥವಾ ಯಾರ ವಿರೋಧವಾಗಿ ಮಾತಾಡೋದಾಗ್ಲಿ ಅದನ್ನ ನನಗೆ ಯಾವ ನನ್ನ ಇದಕ್ಕೆ ಪರಿಮಿತಿಗೆ ಸಂಬಂಧಿಸಿದ ಅಲ್ಲ ಅನ್ನುವಂಥದ್ದನ್ನು ನಾನು ನಿಮ್ಗೆ ಹೇಳ್ಬೋದು. ಕಾರ್ಯಕರ್ತನಾಗಿ ವಿಧಾನಸೌಧದಲ್ಲಿ ಹೋಗಾಕ ನಮ್ಗೆ ಅವಕಾಶಗಳೇ ಇರೋದಿಲ್ಲ. ಒಬ್ಬ ಶಾಸಕನಾಗಿ ವಿಧಾನಸಭೆಗೆ ಹೋಗೋದಂಗೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇವೆಲ್ಲ ಬದಲಾವಣೆ ತರುವಂತದ್ದು ಹೆಂಗೆ ಅನ್ನುವಂತ ಒಂದು ಕಾರಣವನ್ನು ಮನಗಂಡು ನಾನು ವಿಧಾನಸಭೆಯನ್ನು ಬಹಳ ಹತ್ತಿರದ 5 ವರ್ಷದಿಂದ ನೋಡ್ತಾ ಇದ್ದೀನಿ. ನನಗೆ ನನ್ನ ಧ್ವನಿಗೆ ಬೆಲೆ ಸಿಗುವಂತದ್ದು ಯಾವಾಗಂದ್ರೆ ನಿಮ್ಮ ಅಧಿಕಾರದಲ್ಲಿ ಇದ್ದಾಗ ಮಾತ್ರ ಬೆಲೆ ಸಿಗ್ತದೆ ಅನ್ನುವಂಥದ್ದನ್ನು ಅನ್ನುವಂಥದ್ದನ್ನು ಪರಿಗಣನೆ ನಾನು ತಿಳ್ಕೊಂಡಿದ್ದೀನಿ. ಸೊ ಈ ರೀತಿ ಮಹಾನಗರ ಪಾಲಿಕೆಯಲ್ಲಿ ಆಗಿರ್ಬೋದು, ಇನ್ನು ಪ್ರವಾಸೋದ್ಯಮ ಅತ್ಯಂತ ನಮ್ಮ ವಿಜಯಪುರ ನಗರ ಪ್ರವಾಸೋದ್ಯಮದಲ್ಲಿ ಸಾಕಷ್ಟು ಹೆಸರುವಾಸಿ ಇದ್ದಂತ ಈ ಪ್ರವಾಸಿ ಇಲಾಖೆ ಸಾಕಷ್ಟು ಆಕ್ಟಿವ್ ಆಗಿರ್ಬೇಕಾಗಿತ್ತು. ಬಟ್ ಇವತ್ತಿಗೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಏನು ಬದಲಾವಣೆ ತರಕ್ ಆಗ್ತಾ ಇಲ್ಲ. ನಾವು ಯಾವಾಗ ಏರ್ಪೋರ್ಟ್ ಇರಲಿಲ್ಲ, ಯಾವಾಗ ಮೀಟರ್ ಗೇಜ್ ಇಲ್ಲದ ಇದ್ದಂತ ರೈಲ್ವೆ ವ್ಯವಸ್ಥೆ ಇದ್ದಾಗೂ ಸಹಿತ ವಿದೇಶಿಗರು ನಮ್ಮ ವಿಜಯಪುರ ನಗರಕ್ಕೆ ಸಾಕಷ್ಟು ಜನರನ್ನ ನಾವು ನೋಡ್ತಿದ್ವಿ. ಇವತ್ತ ವಿಜಯಪುರ ನಗರದಲ್ಲಿ ವಿದೇಶಿಗರೇ ಕಾಣ್ತಾ ಇಲ್ಲ. ಕಾರಣ ಏನು? ಇವ್ರ ಚಿಂತನೆ ಯಾರು ಮಾಡ್ಯಾರ? ಮತ್ತು ಪ್ರವಾಸಿಗರಿಗೆ ಬರಬೇಕಾದಾಗ ನಾನೆಲ್ಲ ಒಬ್ಬ ದೆಲ್ಲಿಯಲ್ಲಿ ಇದ್ದಂತವನು ವಿಜಯಪುರ ನಗರಕ್ಕೆ ನಾನು ಈಗ ಬಂದು ಭೇಟಿ ಕೊಡಬೇಕಾಗ್ಯದ. ವ್ಯವಸ್ಥೆ ಏನದ? ಎಂಡ್ ಟು ಎಂಡ್ ಸೊಲ್ಯೂಷನ್ಸ್ ಏನಾದ್ರೂ ವೆಬ್ಸೈಟ್ ಆಗಲಿ ಮೊಬೈಲ್ ಅಪ್ಲಿಕೇಶನ್ಸ್ ಆಗಲಿ ಅವನು ಡಿಜಿಟಲೈಸೇಷನ್ ದಿಂದ ನೋಡ್ಕೊಂಡು ತನ್ನ ಪ್ಲಾನ್ ಮಾಡ್ಕೋಬಹುದ? ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮೊನ್ನೆ ನಮ್ಮ ಎ ಎಸ್ ಪಾಟೀಲ್ ನಡಲಿ ಸಾಹೇಬರು ಬಹಳ ಚೆನ್ನಾಗಿ ಮಾತಾಡಿದ್ರು ಇಲ್ಲಿ ನಮ್ಮ ವಿಧಾನಸೌಧದಲ್ಲಿ. ಆ ರೀತಿ ನಮ್ಮ ಒಂದು ಪ್ಯಾಕೇಜ್ ಇಲ್ಲಿ ಮಾಡಬಹುದ? ಬದಾಮಿ, ಪಟ್ಟದಕಲ್ಲು, ಐಹೊಳೆ, ಹೊಸಪೇಟೆ ಇವೆಲ್ಲ ನಾವು ಇಲ್ಲಿ ಕಡೆ ವಿಜಯಪುರ ನಗರ ತಂದನು ಸಹಿತ ಒಂದು ಏನಾದ್ರು ಪ್ಯಾಕೇಜ್ ಮಾಡಬಹುದ? ಮತ್ತು ಇನ್ಫಾರ್ಮೇಶನ್ ಅವ್ರಿಗೆ ಸ್ಟೇಯಿಂಗ್ ಆಗಲಿ, ಒಳ್ಳೆ ವ್ಯವಸ್ಥೆ ಆಗಲಿ, ಅವ್ರಿಗೆ ಕುಡಿ ನೀರಿನ ವ್ಯವಸ್ಥೆ ನಗರದಲ್ಲಿ ಆಗಿರ್ಬೋದು ಅಥವಾ ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಪ್ರವಾಸಿಗರು ತಿರುಗಾಡಿದಾಗ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಕ್ಕೆ ಏನು ಸಾಧ್ಯ ಯಾಕಾಗಿಲ್ಲ? ಇಡೀ ಪ್ರವಾಸ ನೋಡಿ, ಒಂದೊಂದು ದೇಶ ಬರೀ ಪ್ರವಾಸಿಗರ ವಿಷಯವಾಗಿನೇ ಒಂದೊಂದು ದೇಶ ಅಭಿವೃದ್ಧಿ ಆಗ್ಯಾವ. ಒಂದೊಂದು ದೇಶ ಸಂಪೂರ್ಣ ಆರ್ಥಿಕ ವ್ಯವಸ್ಥೆಯನ್ನ ಬರೀ ಪ್ರವಾಸಿಗರು ಬರೋದ್ರಿಂದೇ ಅವರ ದೇಶ ಅಭಿವೃದ್ಧಿ ಮಾಡಿದಂತ ಉದಾಹರಣೆಗಳನ್ನ ನಾವು ಇತಿಹಾಸದಲ್ಲಿ ನೋಡ್ತೀವಿ ಮತ್ತು ಇವತ್ತಿಗೂ ಕಾಣ್ತೀವಿ. ಅದು ನಮ್ಮ ವಿಜಯಪುರ ನಗರದಲ್ಲಿ ಪ್ರವಾಸಿ ಉದ್ಯಮದಲ್ಲಿ ಸಾಕಷ್ಟು ಬದಲಾವಣೆ ತರಬಹುದಾಗಿದೆ, ಇನ್ನೂ ತರಬಹುದಾಗಿದೆ. ಯಾಕಾಗ್ತಾ ಇಲ್ಲ? ಒಂದು ಗೊತ್ತಿರಲಿ, ಸರ್ ಎಂ ವಿಶ್ವೇಶ್ವರಯ್ಯ ಅನ್ನುವಂಥವ್ರು ಒಬ್ಬ ಇಂಜಿನಿಯರು, ಅವರು ತಮ್ಮ ದೂರದೃಷ್ಟಿಯಿಂದ ವಿಜಯಪುರ ನಗರವನ್ನ ಅಂದ್ರೆ ಅಖಂಡ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯನ್ನ ಈ ಕರ್ನಾಟಕ ರಾಜ್ಯದ ರಾಜಧಾನಿಯನ್ನಾಗಿ ಮಾಡಬೇಕನ್ನುವಂತ ವಿಷಯವನ್ನು ಹೇಳಿದ್ರು ಅವರು. ಅವ್ರು ಯಾಕೆ ಹೇಳಿದ್ರು? ಅದಕ್ಕೆ ಸಾಕಷ್ಟು ಒಂದು ವೈಜ್ಞಾನಿಕ ಕಾರಣಗಳದಾವ. ಪಂಚವೃದ್ಧಿಗಳ ಬೀಡಾಗಿರ್ಬೋದು, ಸಮತಟ್ಟಾದ ಪ್ರದೇಶ ಆಗಿರ್ಬೋದು. ಇವತ್ತು ನಾವು ಬೆಂಗಳೂರು ನೋಡ್ತೀವಿ, ಕರ್ನಾಟಕ ರಾಜ್ಯದ ರಾಜಧಾನಿ ಪರಿಸ್ಥಿತಿ ಏನಾಗಿದೆ, ಅಲ್ಲಿದ್ದಂತ ರಾಜಕಾಲುವೆಗಳ ವ್ಯವಸ್ಥೆ ಏನಾಗಿದೆ. ಇಲ್ಲಿ ವಿಜಯಪುರ ಜಿಲ್ಲೆಯ ಅಖಂಡ ಜಿಲ್ಲೆಯನ್ನ ಎಂ ವಿಶ್ವೇಶ್ವರಯ್ಯನವರು ಹೇಳಿದ್ರು. ಇವತ್ತು ನಮ್ಮ ಕೃಷ್ಣ ಕೋಲಾರ ಕುಲಕರ್ಣಿ ಅವ್ರಿಗೂ ಸಹಿತ ಕೇಳ್ಬೋದು, ವಿಜಯಪುರ ಜಿಲ್ಲೆಯನ್ನ ಅಖಂಡ ಜಿಲ್ಲೆಯನ್ನ ನಮ್ಮ ರಾಜ್ಯದ ರಾಜಧಾನಿ ಮಾಡ್ಬೇಕು ಅನ್ನೋ ಕಲ್ಪನೆ ಇತ್ತು. ನಾವು ಹೈಕೋರ್ಟ್ ಅನ್ನ ತಗೊಂಡ್ವ ಅಥವಾ IIT ಕಾಲೇಜ್ ಅನ್ನ ವಿಜಯಪುರ ತಗೊಂಡ್ವ. ಶಿಕ್ಷಣದಲ್ಲಿ ನಮ್ಮ ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳು ಇಲ್ಲಿ ಇದಾವೆ. ನಾವು ವಿಜಯಪುರ ನಗರ ನಾವು ಏನ್ ಮಾಡ್ತಾ ಇದೀವಿ? ನಮ್ಮ ನಾಯಕರಲ್ಲಿ ಯಾಕಿದು
ಕೊರತೆ ಕಾಣ್ತಾ ಇದೆ. ಇವತ್ತು ವಿಮಾನ ನಿಲ್ದಾಣ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ವಿಮಾನ ಹಾರಾಟ ಶುರುವಾಗುತ್ತೆ. ಆಗ ವಿದೇಶಿ ಪ್ರಯಾಣಿಕರು ಸಾಕಷ್ಟು ನಮ್ಮ ನಗರಕ್ಕೆ ಬರ್ತಾರೆ. ಅವ್ರು ವಿದೇಶಿ ಪ್ರಯಾಣಿಕರು ಬಂದಾಗ ಅವ್ರ ಫಿಂಗರ್ ಟಿಪ್ ಇನ್ಫಾರ್ಮೇಶನ್ಸ್ ಅವ್ರು ಕೊಡುವಂತ ತಂತ್ರಾಂಶ ನಮ್ಮ ಜಿಲ್ಲಾಡಳಿತದಲ್ಲಿ ಯೋಚನೆ ಮಾಡಿದಾರ. ಎಲ್ಲ ಯೋಚನೆಗಳು ಮಾಡುವಂತದ್ದು ಸಾಕಷ್ಟು ಇದೆ. ಮತ್ತು ನಾನು ಇನ್ನೊಂದು ಮುಖ್ಯವಾದಂತ ಹೇಳ್ತೀನಿ, ವಿಜಯಪುರದಲ್ಲಿ 2 ಇಂಜಿನಿಯರಿಂಗ್ ಕಾಲೇಜ್ಗಳಿದೆ. ಆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರತಿ ವರ್ಷ ವಿದ್ಯಾರ್ಥಿಗಳ ಪಾಸ್ ಔಟ್ ಆಗಿ ಹೋಗ್ತಾರೆ. ಅವ್ರು ಫೀಸ್ ತುಂಬ್ಕೋತಾರೆ, ಅವ್ರ ವ್ಯವಸ್ಥೆ ಅನುಗುಣವಾಗಿ ತಾವೆಲ್ಲ ಆರ್ಥಿಕತೆ ಭದ್ರರಾಗ್ತಾ ಇದ್ದಾರೆ. ಆದ್ರೆ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು? ಇಂಜಿನಿಯರಿಂಗ್ ಮುಗಿಸಿ 10 ವರ್ಷ ಆಗಿ ಹೊರಗೆ ಹೋಗಿದಾನಲ್ಲ, ಆ ವಿದ್ಯಾರ್ಥಿ ಏನ್ ಮಾಡ್ತಾ ಇದ್ದಾನೆ? ಅವ್ನು ಮಾನಿಟರ್ ಮಾಡ್ತಾ ಇದ್ದಾರೆ ಅವರು ಕಾಲೇಜ್ನವರು? ಇಲ್ಲ, ಮಾಡ್ತಾ ಇಲ್ಲ. ಮತ್ತು ನಾನು ಹೇಳ್ತೀನಿ, ಒಂದು 25,000 ಸಾಫ್ಟ್ವೇರ್ ಇಂಜಿನಿಯರ್ಸ್ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇದ್ದಾರೆ. ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ವಿಜಯಪುರ ನಗರಕ್ಕೆ ಒಂದು ಸಾಫ್ಟ್ವೇರ್ ಕಂಪನಿ ಬೇಕಲ್ಲ, ಒಂದು ಸಾಫ್ಟ್ವೇರ್ ಕಂಪನಿ ನೀವು ನಾವು ನೋಡ್ತೀವಿ. ಎಲ್ಲಿ SM ಕೃಷ್ಣ ಅವರು ತಮ್ಮ ಮುಖ್ಯಮಂತ್ರಿ ಅವಧಿ ಒಳಗೆ ಇದ್ದಾಗ ಏನು ಬೆಂಗಳೂರು ನಗರದಲ್ಲಿ ಸಾಫ್ಟ್ವೇರ್ ಕಂಪನಿ ಬಂದಾಗಲೇನೆ ಅದು ಬೆಂಗಳೂರು ಆರ್ಥಿಕವಾಗಿ ಅತ್ಯಂತ ಪ್ರಬಲವಾಗಿ ಬೆಳೀತು ಅನ್ನೋದನ್ನ ನಾವು ನೋಡ್ತೀವಿ. ಯಾವಾಗ ಟಾಟಾ ಅನ್ನುವಂತ ಒಂದು ಕಂಪನಿ 50 ವರ್ಷದಲ್ಲಿ ಸಾಧನೆ ಮಾಡಿದಂತ ಸಾಧನೆಯನ್ನ ಒಂದು ಸಾಫ್ಟ್ವೇರ್ ಕಂಪನಿ ಕೇವಲ 10-13 ವರ್ಷದಲ್ಲಿ ಆ ಸಾಧನೆಯನ್ನ ಹೋಗಿ ಮುಟ್ಟದ ಅನ್ನುವಂತ ಒಂದು ಸಾಫ್ಟ್ವೇರ್ ಕಂಪನಿಗಳು ಅಷ್ಟು ಬೆಳವಣಿಗೆ ಆಗ್ತಾ ಇದ್ದವು. ನಮ್ಮಲ್ಲಿ ಯಾತ್ರಿಗಳಿಗೆಲ್ಲ ಇಲ್ಲೇನೆ ಅವ್ರಿಗೆ ಕೆಲಸ ಕೊಡುವಂತದ್ದು ಆಗ್ತಾ ಇಲ್ಲ ಯಾಕೆ? ಸೊ ಇದೆಲ್ಲ ನಾವು ಯೋಚನೆಗಳನ್ನ ಮಾಡಬೇಕಿದೆ. ನಮ್ಮ ವಿಜಯಪುರಕ್ಕೆ ಇನ್ನೂ ಸಾಕಷ್ಟು ಇಂಡಸ್ಟ್ರಿಗಳು ಬರಬೇಕಿದೆ, ಯಾಕೆ ಬರ್ತಾ ಇಲ್ಲ? ಇಂಡಸ್ಟ್ರಿಯಲ್ ಇನ್ ಟರ್ಮ್ಸ್ ಆಫ್ ನಮ್ಮ ಸಾಫ್ಟ್ವೇರ್ ಕಂಪನಿಗಳು ಬರಬೇಕು. ಇನ್ಫೋಸಿಸ್ ವಿಂಗ್ನವ್ರಿಗೂ ಸಹಿತ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ತರುವಂತಹ ವ್ಯವಸ್ಥೆ ಆಗ್ಬೇಕು. ಇವೆಲ್ಲ ದೂರ ಯೋಚನೆಗಳನ್ನ ನಾವು ಮಾಡಬೇಕಿದೆ. ಇನ್ನು ಅತ್ಯಂತ ಸಣ್ಣ ವಿಚಾರ ಅನಿಸ್ಬೋದು, ಬೀದಿ ಬದಿ ವ್ಯಾಪಾರಸ್ಥರು ಇವತ್ತಿಗೂ ಸಹಿತ ಪ್ಲಾಟ್ಫಾರ್ಮ್ ನಲ್ಲಿ ನಿಂತ್ಕೊಂಡು ಪೊಲೀಸರ ಕಿರುಕುಳಕ್ಕೆ ಒಳಗಾಗುತ್ತಾರೆ. ಮತ್ತು ಅಂಥವ್ರಿಗೂ ಸಹಿತ ಒಂದು ಮಳಿಗೆಗಳ ಕೊಡುವಂತ ವ್ಯವಸ್ಥೆ ನಮ್ಮ ಮಹಾನಗರ ಪಾಲಿಕೆಯಿಂದ ಯಾಕೆ ಆಗ್ತಾ ಇಲ್ಲ? ಇವೆಲ್ಲ ನಾನು ಸಣ್ಣ ಸಣ್ಣ ವಿಷಯಗಳು ಸಹಿತ ಗಮನಕ್ಕೆ ಇಟ್ಟುಕೊಂಡು ದೊಡ್ಡ ವಿಷಯಗಳನ್ನು ನಾವು ಗಮನಕ್ಕೆ ಇಟ್ಟುಕೊಂಡು ಈ ಒಂದು ವಿಜಯಪುರ ನಗರದಲ್ಲಿ ಮಾಡಬೇಕಾದಂತ ಕೆಲಸ ಸಾಕಷ್ಟಿದೆ. ಅದಕ್ಕಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಈ ಒಂದು ಒಳ್ಳೆ ವಾತಾವರಣ ಇದೆ. ಮುಂದಿನ ದಿವಸದಲ್ಲಿ ಭಾರತೀಯ ಜನತಾ ಪಕ್ಷ ನಮ್ಮ ರಾಜ್ಯದಲ್ಲಿ ಸಂಪೂರ್ಣ ಬಹುಮತದಿಂದ ಬಂದಾದ ನಂತರ, ಸರ್ಕಾರ ರಚನೆ ಆದ ನಂತರ ನನ್ನಂತ ಯುವಕನಿಗೆ ಒಬ್ಬ ಏನು ಇಂಜಿನಿಯರಿಂಗ್ ಪದವೀಧರ ಪದವೀಧರನಿಗೆ ಅವಕಾಶ ಕೊಟ್ಟಲಿ. ನಾನೇನು ಇವತ್ತು ನಿನ್ನೆ ಬಂದು ಪಾರ್ಟಿ ಕೇಳ್ತಾ ಇಲ್ಲ, 22 ವರ್ಷದ ಸತತ ನನ್ನ ಪ್ರಯತ್ನ ಮಾಡಿದ್ದೇನೆ. ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸಂಸ್ಕಾರವನ್ನ ಪಡೆದಿದ್ದೀನಿ, ಅಲ್ಲಿ ಜವಾಬ್ದಾರಿ ಸ್ಥಾನ ತಗೊಂಡು ಅಲ್ಲಿ ಪದಾಧಿಕಾರಿಯಾಗಿ ನಾನು ಕೆಲಸ ಮಾಡಿದ್ದೀನಿ. ಒಬ್ಬ ಘಟನಾಯಕನ ಹಿಡ್ಕೊಂಡು ನಾನು ಕೆಲಸ ಮಾಡಿದಂತ ವ್ಯವಸ್ಥೆಯಲ್ಲಿ, ಒಬ್ಬ ಶಾಖಾ ಮುಖ್ಯ ಶಿಕ್ಷಕರವರಿಗೆ ಕೆಲಸ ಮಾಡಿದಂತ ವ್ಯವಸ್ಥೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕದಲ್ಲಿ ನಾನು ನಿರ್ವಹಣೆ ಮಾಡಿದ್ದೀನಿ. ಅದಾದ ನಂತರ ಪಕ್ಷದಲ್ಲಿ ನಿರ್ವಹಣೆ ಮಾಡೋದ್ರಿಂದ ಇವತ್ತು ನಾನು ಈ ವಿಜಯಪುರ ನಗರಕ್ಕೆ ಅತ್ಯಂತ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ಅದಕ್ಕಾಗಿ ಇನ್ನೂ ಸಾಕಷ್ಟು ವಿಷಯಗಳನ್ನ ತಮ್ಮ ಮುಂದೆ ಮಾಡೋದಿದೆ. ಇವತ್ತು ನಾ ಪತ್ರಕರ್ತರನ್ನ ಪ್ಲೀಸ್ ಮಾಡ್ಬೇಕಂತ ಹೇಳ್ತಾ ಇಲ್ಲ, ಪತ್ರಕರ್ತರ ಬಡ ಪತ್ರಕರ್ತರಿಗೆ ನಮ್ಮ ಸರ್ಕಾರಿ ಯೋಜನೆಗಳಲ್ಲಿ ಎಲ್ಲ ಯೋಜನೆಗಳನ್ನ ಅವ್ರನ್ನ ಸೇರ್ಪಡೆ ಮಾಡಬೇಕು. ಯಾಕೆ ಬಡ ಪತ್ರಕರ್ತರಿಗೆ ಒಂದು ರಿಸರ್ವೇಷನ್ ಮಾಡಬಾರ್ದಕ್ಕೆ? ಎಲ್ಲಾ ಯೋಜನೆಗಳು ಸರ್ಕಾರದ ಏನದಾವು? ಮನೆ ಹಂಚಿಕೆ ಆಗಿರ್ಬೋದು, ಇವತ್ತು ರೇಷನ್ ಆಗಿರ್ಬೋದು, ಇನ್ನೊಂದೇನು ಸಾಕಷ್ಟು ಸರ್ಕಾರಿ ಇದ್ರಿಗೆ ನೀವು ಹ್ಯಾಂಡಿಕ್ಯಾಪ್ಡ್ ಅಂತ ರಿಸರ್ವೇಷನ್ ಮಾಡ್ತೀರಿ. ಬಡ ಪತ್ರಕರ್ತರನ್ನ ಯಾಕೆ ಗುರುತಿಸಬಾರ್ದು? ಇಡೀ ಏನು ನಗರದಲ್ಲಿ ಒಂದು ಹಳ್ಳಿಯಲ್ಲಿ ಇದ್ದಂತ ಸುದ್ದಿಯನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯನ್ನ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಎಲ್ಲಾ ಸಾರ್ವಜನಿಕರಿಗೂ ಸಹಿತ ಅದನ್ನು ಬಿತ್ತರಿಸ್ತಾ ಇರ್ತಾರ. ಅಂತ ಬಡ ಪತ್ರಕರ್ತರನ್ನು ಗುರುತಿಸುವ ಸಹಿತ ಇವತ್ತು ನಾವು ಮಾಡಬೇಕಿದೆ. ಇಂಥ ಸಾಕಷ್ಟು ಹಲವಾರು ವಿಚಾರ ಯೋಜನೆಗಳನ್ನ ನಾನು ವಿಚಾರ ಮಾಡಿದ್ದೀನಿ. ಅದಕ್ಕಾಗಿ ನಮ್ಮ ಭಾರತೀಯ ಗುರುತಿಸ್ತದೆ, ಮತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಗುರುತಿಸಿದಂತ ಉದಾಹರಣೆ ನಮ್ಮ ಪಕ್ಷದಲ್ಲಿ ಇದ್ದೇ ಇದೆ. ಒಬ್ಬ ಅತ್ಯಂತ ಬಡ ತಾಯಿಯ ಮಗ ಇವತ್ತ ರಾಷ್ಟ್ರೀಯ ನಮ್ಮ ಏನು ಭಾರತ ದೇಶದ ಪ್ರಧಾನಿ ಆಗ್ತಾರೆ ಅನ್ನುವಂಥದ್ದನ್ನ ನಾವು ಉದಾಹರಣೆ ನೋಡಿದ್ದೇವೆ. ಆ ಒಂದು ಕಲ್ಪನೆ ಇಟ್ಟುಕೊಂಡು ವಾಜಪೇಯಿ ಅಂತ ನಾಯಕರ ಒಂದು ಪ್ರಭಾವಕ್ಕೆ ನಾವೆಲ್ಲ ಒಳಗಾಗಿ ಇವತ್ತು ನಾನು ಒಬ್ಬ ಆಕಾಂಕ್ಷಿಯಾಗಿದ್ದೇನೆ. ನನ್ನ ಧ್ವನಿ ನಮ್ಮ ನಾಯಕರಿಗೆ ಮತ್ತು ಎಲ್ಲರಿಗೂ ಮುಟ್ತದೆ ಅನ್ನುವಂಥದ್ದನ್ನ ಹೇಳಿ ಇವತ್ತಿಲ್ಲಿ ಪ್ರೆಸ್ ಮೀಟ್ಗೆ ತಾವೆಲ್ಲ ಆಗಮಿಸಿದಿರಿ. ತಮಗೆಲ್ಲ ಧನ್ಯವಾದಗಳು ಹೇಳಿ ನನ್ನ 2 ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. 100% ಸರ್, ನಾನು ಬಹಳ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡ್ತೇನೆ. ಯಾರಿಗೆ ಟಿಕೆಟ್ ಸಿಕ್ಕದೆ ಇಂಡಿಪೆಂಡೆಂಟ್ ಆಗಿ ಯೋಚನೆ ನಮ್ದು ಇಲ್ಲೇ ಇಲ್ಲ. ಆ ಸಂಸ್ಕಾರದವನು ನಾನಲ್ಲ. ಅವರಿಗೆ ಸಂಪೂರ್ಣ ಏನು ಕಾಯಾ ಮನಸಾ ವಾಚದಿಂದ ನಾನು ಕೆಲಸ ಮಾಡ್ತೇನೆ.